ಮಹಾರಾಷ್ಟ್ರದಲ್ಲಿ ಬಾಂಬೆನಲ್ಲಿ ಇವತ್ತು 2000ಕ್ಕೆ ಯಾಕೆ ಇಳಿತು? ಸೀರಿಯಸ್ ಆಗಿ ಲಾಕ್ಡೌನ್ ಮಾಡಿದ್ರಿಂದ ಉಳಿತು ಅಲ್ಲಿ ಜೀವ. ನಾನು ಮಾರ್ಚ್ 15ಕ್ಕೆ ಹೇಳಿದೆ, ಯಾರು ಟೀಕೆ ಮಾಡಿದ್ರೂ ಪರವಾಗಿಲ್ಲ, ಚೈನ್ ಬ್ರೇಕ್ ಮಾಡಿ ಲಾಕ್ಡೌನ್ ಮಾಡಿ ಅಂತೇಳಿ. ನಾನು ಒಬ್ಬನೇ ಈ ದೇಶದಲ್ಲಿ ಹೇಳಿದವನು ಮಾರ್ಚ್ 15ನೇ ತಾರೀಕು. ಈಗ ಹೇಳ್ತಾ ಇದ್ದಾರೆ ಲಾಕ್ಡೌನ್ ಆಗಬೇಕು ಅಂತೇಳಿ ದೇಶದಲ್ಲಿ. ಅವತ್ತೇ ತಗೊಂಡಿದ್ರೆ ಇಷ್ಟು ಜೀವ ಹೋಗ್ತಿರಲಿಲ್ಲ ಉಳಿಯೋದು. ಈ ಥರ ಲಾಕ್ಡೌನ್ ಆದರೂ ಉಪಯೋಗ ಬರಲ್ಲ. ಇದು ಲಾಕ್ಡೌನ್ ಅಲ್ಲ, ಹಿಂದೆ ಆಗಿತ್ತಲ್ಲ ಕಂಪ್ಲೀಟ್ ಲಾಕ್ಡೌನ್ ಮಾಡೋದ್ರಿಂದ. ಈ ಲಾಕ್ಡೌನ್ ಇಂದ ಏನು ಮಾಡ್ತೀರಿ ಸರ್ಕಾರಕ್ಕೆ? ಅವರಿಗೆ ಜನಗಳ ಜೀವಕ್ಕಿಂತ, ಜೀವ ಉಳಿಸೋದಕ್ಕಿಂತ ಸರ್ಕಾರಕ್ಕೆ ರೆವಿನ್ಯೂ ಮುಖ್ಯ. ಅವರಿಗೆ ಈ ಸರ್ಕಾರ ಹೋಗ್ತಿರೋ ಮಾರ್ಗ ಒಂದು ಕನಿಷ್ಠ ಒಂದು 15-20 ದಿವಸ ಫಸ್ಟ್ ರೌಂಡಲ್ಲಿ ಮಾಡಬೇಕು. ಬೇರೆ ಬೇರೆ ಮಾರ್ಗ ಇಲ್ಲ. ಜನ ಉಳಿಸ್ಬೇಕು ಅಂದರೆ ಅನಿವಾರ್ಯ ಲಾಕ್ಡೌನು. ನಾನು ಇದನ್ನೇ ಮಾರ್ಚ್ 15ನೇ ತಾರೀಕಿಂದ ಹೇಳ್ತಾ ಇರೋದು ನಿರಂತರವಾಗಿ. ಜನ ಉಳಿಸಿ ಮುಂಚೆ, ಆಮೇಲೆ ಸಂಪಾದನೆ ಮಾಡೋಣಂತೆ ಸರ್ಕಾರದ ಖಜಾನೆ ತುಂಬಿಸೋಣ. ಇದೇ ಜನವೇ ತುಂಬಿಸ್ಕೊಡ್ತಾರೆ. ಲಾಸ್ಟ್ ಇಯರ್ ಲಾಕ್ಡೌನ್ ಮಾಡಿದ್ರು, ಏನು ಕಡಿಮೆ ಆಗಿದೆ? ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರು ಕೊಡೋದು ಕಡಿಮೆ ಮಾಡಿದ್ರು. ರಾಜ್ಯ ಸರ್ಕಾರದ ಖಜಾನೆ ರಾಜ್ಯದ ಜನ ತುಂಬಿಸ್ಕೊಟ್ರು. ಹೋದ ವರ್ಷ ಅಂಥ ಕೆಟ್ಟ ಪರಿಸ್ಥಿತಿ ಒಳಗೊಂಡು ಅದರಿಂದ ಮತ್ತೆ ಜನ ಜೀವದ ಜೊತೆ ಆಟ ಆಡಬೇಡಿ. ಜನ ಜೀವ ಉಳಿಸಿ ಆಮೇಲೆ ಲಾಕ್ಡೌನ್ ತೆಗೆಯೋದು ಮಾಡೋದು ಆಮೇಲೆ ನೋಡೋಣಂತೆ.